ಇವತ್ತು ನಾನು ನಿಮಗೆ ಸ್ಲೋ ಮೋಷನ್ ಆ್ಯಪಲ್ಲಿ ಯಾವ ರೀತಿ ನಾವು ಸ್ಲೋ ಮೋಷನ್ ವಿಡಿಯೋ ಮಾಡ್ಬೋದು ಅಂತ ತೋರಿಸ್ತೀನಿ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಕಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ನಾವಿಲ್ಲಿ ಸ್ಲೋ ಮೋಷನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇದ್ದೀಯಲ್ವಾ ಇಲ್ಲಿ ಸ್ಲೋ ಮೋಷನ್ ಅಂತ ಟೈಪ್ ಮಾಡಬೇಕು ನಾವು ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಅಲ್ಲಿ ಕಾಣಿಸುತ್ತೆ ನೋಡಿ ಇಲ್ಲಿ ನಾನು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೆಕೆಂಡ್ ಮಂತ್ ಇದು ಆಲ್ರೆಡಿ ನನ್ನ ಫೋನಲ್ಲಿ ಡೌನ್ಲೋಡ್ ಆಗಿರೋದ್ರಿಂದ ನಾನು ಜಸ್ಟ್ ಸ್ಲೋ ಮೋಷನ್ ಆ್ಯಪಲ್ಲಿ ಡೈರೆಕ್ಟಾಗಿ ಇದ್ದೀನಿ ನೋಡ್ಬೋದು ಇಲ್ಲಿ ನಾವು ಸ್ಲೋ ಮೋಷನ್ ಆ್ಯಪಲ್ಲಿ ಡೈರೆಕ್ಟಾಗಿ ಹೋಗಿ ಅಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಅಲ್ಲಿ ಸ್ಟಾರ್ಟ್ ಸ್ಲೋ ಮೋಷನ್ ಅಂತ ಇರುತ್ತೆ ಆ ಆ್ಯಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅದರಲ್ಲಿ ಇರುತ್ತೆ ರೆಕಾರ್ಡ್ ಮೂವಿ ಆರ್ ಚೂಸ್ ಮೂವಿ ಅಂತ ನಾವು ರೆಕಾರ್ಡ್ ಅಂದರೆ ಡೈರೆಕ್ಟಾಗಿ ರೆಕಾರ್ಡ್ ಮಾಡಬೇಕು ಇಲ್ಲ ಚೂಸ್ ಅಂದರೆ ನಾವು ಆಲ್ರೆಡಿ ಮಾಡಿರೋ ವೀಡಿಯೋಗೆ ನಾವು ಎಡಿಟ್ ಮಾಡ್ಕೊಬೋದು ಇಲ್ಲಿ ನಾನು ಯಾವ್ದಾದ್ರು ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆ್ಯಡ್ ಬರುತ್ತೆ ಕೆಲವೊಂದು ಸಲ ಅದನ್ನು ಕ್ಲೋಸ್ ಮಾಡ್ಕೊಳ್ಬೇಕು ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಅದು ಲೋಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಾವಿಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ನ ತೊಗೊಳ್ಬೇಕಾಗುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ ನಿಮಗೆ ಈಗ ನೋಡಿ ಈಗ ನಾರ್ಮಲಾಗಿ ನಾನು ವೀಡಿಯೋ ಯಾವ ರೀತಿ ರೆಕಾರ್ಡ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಬಿಗ್ನಿಂಗಲ್ಲಿ ಅದೇ ರೀತಿ ಇರುತ್ತೆ ಇದರಲ್ಲಿ ಏನೂ ಚೇಂಜಸ್ ಇರಲ್ಲ ಜಸ್ಟ್ ನಾನು ಯಾವ ರೀತಿ ರೆಕಾರ್ಡ್ ಮಾಡಿದ್ದೀನಿ ಅದೇ ರೀತಿ ಇರುತ್ತೆ ನಾನು ನಿಮಗೆ ಸ್ಲೋ ಮೋಷನ್ ಯಾವ ರೀತಿ ಮಾಡ್ಕೊಳೋದು ಅಂತ ಮುಂದೆ ತೋರಿಸ್ತೀನಿ ನೋಡಿ ಸುಮ್ಮನೆ ಜಸ್ಟ್ ಹೋಗ್ತಾ ಇರುತ್ತೆ ಅಷ್ಟೇ ಅದು ನಾರ್ಮಲ್ ಆಗಿ ಏನು ಸ್ಲೋ ಮೋಷನ್ ಇರಲ್ಲ ಫಾಸ್ಟ್ ಮೋಷನ್ ಇರೋಲ್ಲ ಇದರಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಏನಂದರೆ ನೀವು ಫಾಸ್ಟ್ ಮೋಷನ್ ಕೂಡ ಮಾಡ್ಕೊಬೋದು ಯಾವ ರೀತಿ ಅಂದರೆ ನಾನು ಮುಂದೆ ತೋರಿಸ್ತೇನೆ ಈಗ ಈ ಕಂಪ್ಲೀಟಾಗಿ ವೀಡಿಯೋ ಆದಮೇಲೆ ಕಂಪ್ಲೀಟಾಗಿ ವೀಡಿಯೋ ಆದಮೇಲೆ ಈಗ ನೋಡಿ ನಾನು ನಿಮ್ಗೆ ನೀಟಾಗಿ ನೀಟಾಗಿ ಇದ್ದೀನಿ ನಮ್ಗೆ ಯಾವ ಪಾಯಿಂಟ್ ಬೇಕೋ ಆ ಪಾಯಿಂಟ್ಗೆ ನಾವು ಅಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಪಾಯಿಂಟ್ ಅಂತ ಕೊಟ್ಟರೆ ನೋಡಿ ಅಲ್ಲಿ ಸ್ಲೋ ಫಾಸ್ಟ್ ಮೋಷನ್ ಆಗುತ್ತೆ ನೋಡ್ಬೋದು ಈಗ ನೀವು ನೋಡಿ ಎಷ್ಟು ಆಗಲೇ ನೋಡಿದ್ರೆ ನಾರ್ಮಲ್ ಆಗಿತ್ತು ಈಗ ನೋಡಿದ್ರೆ ಫುಲ್ ಫಾಸ್ಟ್ ಮೋಷನ್ ಆಗೋಗಿದೆ ಈಗ ನೋಡಿ ಎಷ್ಟು ಬೇಗ ಆಗೋಯ್ತು ವಿಡಿಯೋ ಇದರಲ್ಲಿ ಈಗ ನಾವು ಸ್ಲೋ ಮೋಷನ್ ಮಾಡ್ಕೊಬೇಕು ನಮಗೆ ಯಾವ ಪಾಯಿಂಟಿಗೆ ಬೇಕೋ ಆ ಪಾಯಿಂಟ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೇಕು ಅಪ್ ಮಾಡ್ಕೊಂಡ್ರೆ ಫಾಸ್ಟ್ ಮೋಷನ್ ಆಗುತ್ತೆ ಡೌನ್ ಮಾಡಿಕೊಂಡ್ರೆ ಸ್ಲೋ ಮೋಷನ್ ಆಗುತ್ತೆ ನೋಡ್ಬೋದು ಈಗ ಈಗ ನೋಡಿ ನೀವು ಎಷ್ಟು ಫುಲ್ ಸ್ಲೋ ಆಗಿ ಹೋಗುತ್ತೆ ವಿಡಿಯೋ ಅಂತ ನೋಡ್ಬೋದು ಈಗ ನೋಡಿ ನೀವು ಈಗ ಪ್ಲೇ ಅಂತ ಕೊಟ್ಟರೆ ಕಾಣುತ್ತೆ ಈಗ ನಿಮಗೆ ಇದು ಬಂದು ನಾವು ಎಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆ್ಯಡ್ ಪಾಯಿಂಟ್ ಅಂತ ಬರುತ್ತೆ ಈಗ ನೋಡ್ಬೋದು ನೀವು ನೋಡಿ ತುಂಬಾ ಸ್ಲೋ ಆಗಿ ಹೋಗುತ್ತೆ ಈಗ ನೋಡಿ ನೋಡಿ ಎಷ್ಟು ನಿಧಾನ ಹೋಗ್ತಾ ಇರುತ್ತೆ ನೋಡಿ ಜಸ್ಟ್ ಇದು ತುಂಬಾ ಈಸಿ ಜಸ್ಟ್ ಒಂದು ಆ್ಯಪ್ ಈ ಆ್ಯಪ್ ಒಂದು ಇನ್ಸ್ಟಾಲ್ ಮಾಡ್ಕೊಂಬಿಟ್ರೆ ನೀವು ತುಂಬಾ ಈಸಿ ನೋಡ್ಬೋದು ನೀವು ನೀವು ಫಸ್ಟ್ ನೋಡಿರೋ ವೀಡಿಯೋ ನೋಡಿ ಎಷ್ಟು ನಾರ್ಮಲ್ ಆಗೋಯ್ತು ಈಗ ನೋಡಿ ತುಂಬ ಆಮೇಲೆ ತುಂಬ ಸ್ವಲ್ಪ ಫಾಸ್ಟ್ ಆಗೋಯ್ತು ಈಗ ತುಂಬಾ ಆಗಿ ಹೋಗ್ತಾ ಇದೆ ನೋಡಿ ನೀವು ಡಿಫ್ರೆನ್ಸಸ್ ನೋಡ್ಬೋದು ಈಗ ಅದರಲ್ಲಿ ಜಸ್ಟ್ ಇದು ಬಂದು ಆ್ಯಡ್ ಪಾಯಿಂಟ್ಸು ನಾವು ಎಲ್ಲಿ ಬೇಕೋ ಅಲ್ಲಿ ಆ ಮೂಮೆಂಟಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ಕೊಬೋ ಆ್ಯಡ್ ಮಾಡ್ಕೊತ ಹೋಗ್ಬೋದು ಅಷ್ಟೇ ಇದರಲ್ಲೇ ನಮಗೆ ಜಾಸ್ತಿ ಸೆಟ್ಟಿಂಗ್ಸನ್ನ ನಾವು ಮಾಡ್ಕೊಬೋದು ನೋಡಿ ನಮ್ಗೆ ಪರ್ಟಿಕ್ಯುಲರಾಗಿ ಯಾವ ಪಾಯಿಂಟಿಗೆ ಬೇಕೋ ನಮಗೆ ಯಾವ ವೀಡಿಯೋ ಎಕ್ಸಾಕ್ಟಾಗಿ ಎಲ್ಲಿ ಬೇಕು ಅಲ್ಲಿ ನಾವು ಸ್ಲೋ ಅಥವಾ ಫಾಸ್ಟ್ ಮೋಷನ್ನ ಮಾಡ್ಕೊಬಹುದು ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ನಮಗೆ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಜಸ್ಟ್ ಬೇರೆ ಏನು ನೆಸೆಸಿಟಿನೇ ಇಲ್ಲ ಇದರಲ್ಲಿ ಜಸ್ಟ್ ಇದೊಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಬಿಟ್ರೆ ನಾವು ಕಂಪ್ಲೀಟಾಗಿ ಎಲ್ಲನೂ ಸೆಟ್ಟಿಂಗ್ ಮಾಡ್ಕೊಬೋದು ಇದೊಂದು ವಿಡಿಯೋದಲ್ಲಿ ನೋಡ್ಬೋದು ನಾನು ನಿಮ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೊಬೋದು ಅಂತ ಇಲ್ಲಿ ತುಂಬಾ ಆ್ಯಡ್ ಪಾಯಿಂಟ್ಸ್ ಇರುತ್ತೆ ನಾವು ಎಲ್ಲಿ ಬೇಕೋ ಅಲ್ಲಿ ಎಕ್ಸಾಕ್ಟಾಗಿ ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ಅದೇ ವೀಡಿಯೋ ನೋಡಿ ಈಗ ಸ್ವಲ್ಪ ಫಾಸ್ಟಾಗಿ ಹೊಲ್ಟೋಗುತ್ತೆ ನೋಡಿ ನೋಡಿ ಆಗಲೇ ಎಷ್ಟು ಸ್ಲೋ ಆಗಾಯಿತು ಈಗ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇರುತ್ತೆ ಈ ರೀತಿ ನಮಗೆ ಯಾವ ರೀತಿ ಎಲ್ಲ ಮಾಡ್ಕೊಬೋದು ಇದರಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ನಿಮಗೆ ನ್ಯಾಚುರಲ್ ಆಗಿರಲಿ ಅಂತ ಒಂದು ನಮ್ಮ ಮನೆ ಹತ್ರ ಬೆಳೆದಿರೋದು ಹೂವಿನ ಗಿಡದೇ ನಾನು ವೀಡಿಯೋ ಮಾಡಿಕೊಂಡು ನಿಮ್ಗೆ ನಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವೀಗ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾವು ನಾನು ಏನೇನೋ ಆಲ್ಟ್ರ್ ಮಾಡಿದ್ದೀನಿ ಇದರಲ್ಲಿ ನೀವು ವೀಡಿಯೋ ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಕ್ಸಾಕ್ಟ್ ನಮ್ಗೆ ಯಾವ ಮೂಮೆಂಟಲ್ಲಿ ಏನು ಬೇಕು ನಮಗೊಂದು ಐಡಿಯಾ ಇದ್ದರೆ ನಮ್ಮ ಮೈಂಡಲ್ಲಿ ಯಾವ ರೀತಿ ಬೇಕಾದರೂ ನಾವು ಸೆಟ್ಟಿಂಗ್ಸ್ನ ಮಾಡ್ಕೊಬೋದಾಗುತ್ತೆ ಈಗ ನೋಡಿ ನಾವು ನೋಡ್ತಾ ಇದ್ದೀರಾ ಇಷ್ಟು ಚೆನ್ನಾಗಿ ನಾನು ಎಲ್ಲಿಗೆ ಬೇಕು ಅಲ್ಲಿ ಎಕ್ಸಾಕ್ಟಾಗಿ ಫಾಸ್ಟ್ ಮೋಷನ್ ಅಥವಾ ಸ್ಲೋ ನಾನು ಪಾಯಿಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ಬೋದು ನೀವು ನಾನು ಆ ಪಾಯಿಂಟ್ ಮೇಲೆ ಇರೋದು ಅಬ್ಸರ್ವ್ ಮಾಡಿ ಸ್ವಲ್ಪ ಫಾಸ್ಟಾಗಿ ಹೋಗುತ್ತೆ ಆ ಪಾಯಿಂಟ್ ಕೆಳಗಡೆ ಇರೋದು ನೋಡಿ ಸ್ವಲ್ಪ ಸ್ಲೋ ಸ್ಲೋ ಆಗಿ ಹೋಗ್ತಾ ಇರುತ್ತೆ ನೀವು ಸಿಂಪಲ್ ಆಗಿರೋದು ಸೆಟ್ಟಿಂಗ್ಸ್ನ ತೊಗೊಂಡ್ರೆ ಜಸ್ಟ್ ಅದರಲ್ಲಿ ನಂಬರ್ಸ್ ಇರುತ್ತೆ ಆ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಪಾಯಿಂಟ್ಸ್ ಎಲ್ಲ ಏನಿರೋದಿಲ್ಲ ಬಟ್ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಡ್ವಾನ್ಸ್ ಸೆಟ್ಟಿಂಗ್ ಇದು ಈ ಈ ರೀತಿ ನಾವು ಕಂಪ್ಲೀಟಾಗಿ ವಿಡಿಯೋ ಎಲ್ಲ ಆದಮೇಲೆ ನಾವು ಈ ವಿಡಿಯೋನ ಸೇವ್ ಮಾಡ್ಕೊಬೇಕಾಗತ್ತೆ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನಾವು ಸೇವ್ ಅಂತ ಕೊಟ್ಟಿದ್ದ ತಕ್ಷಣನೇ ಈ ರೀತಿ ಅಲ್ಲಿ ಮೇಲೆ ಆಪ್ಷನ್ ಇರುತ್ತೆ ಸೇವ್ ಅಂತ ಕೊಟ್ಟಿದ ತಕ್ಷಣ ಇದೆಲ್ಲ ತುಂಬ ಆಪ್ಷನ್ಸ್ ಕೇಳುತ್ತೆ ಎಲ್ಲ ನಾವು ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಪ್ರೊಸೆಸಿಂಗ್ ಅಂತ ಕೊಡಬೇಕು ಸ್ಟಾರ್ಟ್ ಪ್ರೊಸೆಸಿಂಗ್ ಅಂತ ಕೊಟ್ಟರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಕಂ ದಯವಿಟ್ಟು ಎಲ್ಲರೂ ಶ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೇಗನೇ ಆಗೋಗುತ್ತೆ ಇದೇನು ತುಂಬಾ ಟೈಮ್ ತೊಗೊಳ್ಳಲ್ಲ ಜಸ್ಟ್ ಈ ತರ್ಟಿ ಸೆಕೆಂಡ್ ವಿಡಿಯೋ ಅಷ್ಟೇ ಇದು ಈ ರೀತಿ ಕಂಪ್ಲೀಟಾಗಿ ಸೇವ್ ಆಗುತ್ತೆ ಇದು ಸೇವ್ ಆದಮೇಲೆ ಇನ್ನೊಂದು ಸಲ ಯಾವ ರೀತಿ ಆ ಕಾಣುತ್ತೆ ಇದೇ ವಿಡಿಯೋ ಅಂತ ನೀನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ಮತ್ತೆ ಪ್ಲೇ ಮಾಡೋಣ ಜಸ್ಟ್ ತರ್ಟಿ ಸೆಕೆಂಡ್ ಅಷ್ಟೇ ಇದೇನು ಜಾಸ್ತಿ ಲೈವ್ ವಿಡಿಯೋ ನೋಡ್ಬೋದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನಾವು ಯಾವ ರೀತಿ ಸ್ಲೋ ಮೋಷನ್ ಅಥವಾ ಫಾಸ್ಟ್ ಮೋಷನ್ ಎರಡೂ ಕೂಡ ಇದರಲ್ಲಿ ಮಾಡ್ಕೊಬೋದು ಇದರಲ್ಲಿ ಇದು ತುಂಬಾ ಅಡ್ವಾಂಟೇಜ್ ಆಗಿದೆ ಇದು ಕೆಲವೊಂದು ಆ್ಯಪಲ್ಲಿ ಬರೀ ಸ್ಲೋ ಇರುತ್ತೆ ಇಲ್ಲ ಕೆಲವೊಂದು ಆ್ಯಪಲ್ಲಿ ಬರೀ ಫಾಸ್ಟ್ ಮೋಷನ್ ಇರುತ್ತೆ ಈ ರೀತಿ ಮಾಡ್ಕೊಬೋದು ನಾವು ಈ ಆ್ಯಪ್ ತುಂಬಾ ಯೂಸ್ಫುಲ್ ಆಗಿದೆ ಎಲ್ಲರಿಗೂ ಹೇಗೆ ಅನ್ನಿಸ್ತು ಈ ವಿಡಿಯೋ ದಯವಿಟ್ಟು ಎಲ್ಲರಿಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಲ್ಲರಿಗೂ ಥ್ಯಾಂಕ್ ಯು ಈ ವಿಡಿಯೋನ ನೋಡಿದ್ದಕ್ಕೆ